ನಮಸ್ಕಾರ ವೀಕ್ಷಕರ. ಅಶ್ವಯುಜ ಕಾರ್ತಿಕ ಮಧ್ಯಭಾಗದಲ್ಲಿ ದರ್ಶನ್ ರವರು ಬಿಡುಗಡೆ ಆಗ್ತಾರೆ ಎಂದು ಸ್ಫೋಟಕ ಹೇಳಿಕೆಯನ್ನ ಸ್ವಾಮೀಜಿಯವರು ನೀಡಿದ್ರು. ಅವರು ಡಾಕ್ಟರ್ ಲಕ್ಷ್ಮೀಕಾಂತ್ ಗುರುಜಿ. ಎಸ್, ಇವತ್ತು ನಮ್ ಜೊತೆ ಇದ್ದಾರೆ. ಎಸ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಜಿ ನಮಸ್ತೆ. ನಮಸ್ತೆ. ಹೇಗೆ ಸಾಧನೆ ಆಯ್ತು ಗುರುಜಿ, ದರ್ಶನ್ ರವರ ಬಿಡುಗಡೆ ದಿನಾಂಕ ಅಂತ ಹೇಳಿ? ಆದ್ರೆ ಇದೆಲ್ಲವೂ ಕೂಡ ದೇವಿ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಶ್ರೀ ಶ್ರೀಮತೆ ರಾಮಾನುಜಾಯ ನಮೋ ನಮಃ. ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಯ ಸ್ವರೂಪಿಣಿಯಾಗಿರ್ತಕ್ಕಂಥ, ಲಿಂಗೈಕ್ಯ ಸ್ವರೂಪಿಣಿಯಾಗಿರ್ತಕ್ಕಂಥ ಮೂಕಾಂಬಿಕಾ ದೇವಿಯ ಪಾದಾರವಿಂದಕ್ಕೆ ವಂದಿಸುತ್ತಾ, ಶ್ರೀ ಕ್ಷೇತ್ರ ಸಾಲಿಗ್ರಾಮ ಮೂಕಾಂಬಿಕಾ ದೇವಾಲಯದಲ್ಲಿ ಇದೊಂದೇ ವಿಚಾರ ಅಂತಲ್ಲ, ಸಾಕಷ್ಟು ರೀತಿಯಾದಂಥ ಪವಾಡಗಳು ನಡೆದಿರ್ತಕ್ಕಂಥದ್ದು, ವಿಚಾರಗಳು ಇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಶ್ರೀ ಕ್ಷೇತ್ರ ಮೂಕಾಂಬಿಕಾ ದೇವಾಲಯದಲ್ಲಿ ಯಾರು ಯಾವುದೇ ರೀತಿಯಾದಂಥ ಶುಭವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದರೆ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಎಂಬಲ್ಲಿಗೆ ಇದೊಂದು ಉದಾಹರಣೆ ಆಗುತ್ತೆ ಅಷ್ಟೆ. ಈ ಹಿಂದೆ ಕೂಡ ನಿಮ್ಮ ಒಂದು ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಹೋಗಿರುವಂತದ್ದು ಆಗ್ಬೋದು. ಕಳೆದ ದಶಕಗಳಿಂದ ಕೂಡ ಸಾವಿರಾರು ಲಕ್ಷಾಂತರ ಭಕ್ತರು ಅಲ್ಲಿ ಬಂದು ಹೋಗುವಂತದ್ದು, ಕಷ್ಟಗಳ ಪರಿಹರಿಸಿರುವಂತದ್ದು, ಇದೆಲ್ಲ ನೋಡಿದ್ರೆ ಒಂದು ಪವಾಡ ಇದೆಯಾ ಅಂತ ಹೇಳಿ ಸ್ವಾಮೀಜಿ. ಖಂಡಿತವಾಗೂ ಕೂಡ ದೇವಿಯ ಒಂದು ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡೋದಿಲ್ಲ ಅಂತೇಳಿ ನಮ್ಮ ಇತಿಹಾಸದಲ್ಲಿ ಸುಮಾರು ರೀತಿಯಾದಂತಹ ನಿದರ್ಶನಗಳಿದೆ. ಅದೇ ಪ್ರಕಾರವಾಗಿ ಈ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಯ ಸ್ವರೂಪಿಣಿಯಾಗಿರ್ತಕ್ಕಂಥ ಮೂಕಾಂಬಿಕಾ ದೇವಿಯ ಪವಾಡಗಳು ಸಾವಿರಾರಲ್ಲ ಲಕ್ಷಾಂತರ ಇರ್ತಕ್ಕಂಥದ್ದಿರುತ್ತೆ. ಅದರಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದಿರುತ್ತೆ. ಅಂದ್ರೆ ಯಾಕೆಂದ್ರೆ ಕ್ಷೇತ್ರದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ನಿರೂಪಣೆಯನ್ನ ಅಮ್ಮನವರು ನೀಡಿದ್ದಾರೆ. ಯಾಕೆಂದ್ರೆ ಬಲಗಡೆ ಹೂ ಪ್ರಸಾದವನ್ನು ಕೊಡ್ತಕ್ಕಂಥ ಮೂಲಕ ನಾನು ಇದ್ದೀನಿ, ಕ್ಷೇತ್ರದಲ್ಲಿ ಶುಭವಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ಅಮ್ಮನವರು ಕಡಾಖಂಡಿತವಾಗಿ ತಿಳಿಸಿರ್ತಕ್ಕಂಥ ನಿದರ್ಶನ ಇದು. ಇದಕ್ಕೆಲ್ಲ ಪ್ರೇರೇಪಣೆಯನ್ನು ಕೂಡ ಅವರೇ, ಇದಕ್ಕೆಲ್ಲ ಕಾರಣಕರ್ತರು ಕೂಡ ಅಮ್ಮನವರೇ ಆಗ್ತಾರೆ. ಈಗ ಭಕ್ತರು ಯಾವ ಯಾವ ರೀತಿ ಕಷ್ಟಗಳನ್ನ ಕೇಳ್ಕೋಬಹುದು? ಈಗ ಮಕ್ಕಳಾಗ್ಲಿರೋರು ಮಕ್ಕಳಾಗುವಂತದ್ದು, ಇದಿಂದ ಏನಾದ್ರು ನಡೆದಿದ್ಯಾ ಉದಾಹರಣೆಗಳು ಅಂತ ಹೇಳಿ. ಸಾಕಷ್ಟು ಉದಾಹರಣೆಗಳಿದೆ. ಒಂದು ಎರಡು ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳುತ್ತೆ. ಯಾಕೆಂದ್ರೆ ಪದೇ ಪದೇ ನೂರಾರು ರೀತಿಯಾದಂತಹ ಸಮಸ್ಯೆಗಳನ್ನ ಉಳ್ಳಂತವರೇ ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಅಮ್ಮನವರಲ್ಲಿ ಮರೆ ಇಡ್ತಾರೆ, ನನ್ಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗಿದೆ, ಇದಕ್ಕೆ ಪರಿಹಾರವನ್ನ ಕೊಡಿ ಅಂತಕ್ಕಂಥದ್ನ ಅಮ್ಮನವರಲ್ಲಿ ಬೇಡ್ಕೊಳ್ತಕ್ಕಂಥದ್ದಿರುತ್ತೆ. ಹಂಗಾಗಿ ಕ್ಷೇತ್ರದಲ್ಲಿ ದರ್ಶನ್ ಅವರ ವಿಚಾರ ಒಂದೇ ಅಂತಲ್ಲ, ಎಲ್ಲಾ ವಿಚಾರದಲ್ಲೂ ಕೂಡ ಅಮ್ಮನವರ ಅನುಗ್ರಹ ಆಗಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಅದರಲ್ಲಿ ದರ್ಶನ್ ಅವರ ವಿಚಾರನೂ ಕೂಡ ಒಂದಾಗಿರ್ತಕ್ಕಂಥದ್ದಿರುತ್ತೆ. ಯಾಕೆಂದ್ರೆ ಅಮ್ಮನವರು ನೀಡಿರ್ತಕ್ಕಂಥ ನಿದರ್ಶನದ ಪ್ರಕಾರನೇ ಕೂಡ ಅದು ನಡೆದಿರೋದು, ಆಶ್ಚರ್ಯವನ್ನ ಮೂಡಿಸ್ತಕ್ಕಂಥದ್ದಿರುತ್ತೆ. ಇಲ್ಲ, ಈಗ ಗುರುಜಿ ಕೇವಲ ಆರು ವಾರಗಳ ಅಷ್ಟೇ ಅವ್ರಿಗೆ ಜಾಮೀನನ್ನ ನೀಡಿರುವಂತದ್ದು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಂದ್ರೆ ಮುಕ್ತವಾಗಿ ಯಾವಾಗ ಅವ್ರಿಗೆ ಜಾಮೀನ್ ಸಿಗಬಹುದು ಅಂತ ಹೇಳಿ? ಇದಕ್ಕೆ ಅಮ್ಮನವರು ಪ್ರಾರಂಭದಲ್ಲೇ ಕೂಡ ಆಶೀರ್ವಾದ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲೂ ಕೂಡ ಆಶೀರ್ವಾದ ಮಾಡ್ತಾರೆ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದಿರುತ್ತೆ. ಆ ಪ್ರಾಯಶ್ಚಿತ್ತವನ್ನ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ದೈವವನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗೂ ಕೂಡ ಮುಂದಿನ ದಿನಗಳಲ್ಲಿ ಅಮ್ಮನವರ ಆಶೀರ್ವಾದ ಸದಾ ಕಾಲ ಅವ್ರ ಮೇಲೆ ಇರುತ್ತೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಗುರುಜಿ, ನೇರವಾಗಿ ಕೇಳುವಂತದ್ರೆ ನಮ್ಮ ಅಮೋಘ ಟಿವಿಯಲ್ಲಿ ಒಂದು ಏನ್ ಹೇಳ್ತೀವಿ, ಒಂದೇ ಒಂದು ಲೈನ್ ಅಲ್ಲಿ ಹೇಳುವಂತದ್ದು, ಒಂದು ನಿಗದಿ ದಿನಾಂಕ ಹೇಳಬಹುದಾ ಅಂತ? ನಿಗದಿ ದಿನಾಂಕವನ್ನ ಇವಾಗ ಆಲ್ರೆಡಿ ಅಮ್ಮನವರು ಸೂಚಿಸಿದ್ದಾರೆ. ಅಶ್ವಯುಜ ಕಾರ್ತಿಕ ಮಾಸದ ಮಧ್ಯಭಾಗ ಅಂತ ಏನ್ ಹೇಳಿದ್ರು, ಅದನ್ನ ನಿಗದಿತವಾಗಿರ್ತಕ್ಕಂತ ಸಮಯ ತಿಂಗಳು ಒಂದು ರೀತಿಯಾದಂತ ದಿನಾಂಕವನ್ನೇ ಕೂಡ ಸೂಚಿಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇದಕ್ಕಿನ್ನ ಅಚ್ಚರಿ ಬೇರೆ ಬೇಕಿಲ್ಲ ಅಂತ ಅನ್ಕೊಳ್ತೇನೆ. ಮತ್ತೊಂದು ಪ್ರಶ್ನೆಯನ್ನ ಕೇಳುವಂತದ್ದಾದ್ರೆ, ಈಗಿನ ರಾಜಕೀಯ ರಂಗೇರುವಂತದ್ದು, ಅದರಲ್ಲಿ ಎರಡು ಬಾರಿ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧಿಸಿ ಸೋಲು ಅನುಭವಿಸಿರುವಂತದ್ದು, ಮೂರನೇ ಬಾರಿ ಈ ಸ್ಪರ್ಧಿಸಿರುವಂತದ್ದು ಚನ್ನಪಟ್ಟಣ ಕ್ಷೇತ್ರದಿಂದ, ಅವರ ಸೋಲು ಗೆಲುವು ಏನಾಗಬಹುದು ಗುರುಜಿ? ಇದಕ್ಕೆ ಸಂಬಂಧಪಟ್ಟಂಗೆ ನನ್ಗೆ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ಬಂದು ಪ್ರಶ್ನೆಯನ್ನ ಕೇಳಿದ್ರೆ ಅಮ್ಮನವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಯಾಕೆಂದ್ರೆ ಇದನ್ನ ನಾನು ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಷೇತ್ರದಲ್ಲಿ ಅಮ್ಮನವ್ರು ನಿರ್ಣಯ ಮಾಡ್ತಕ್ಕಂಥದ್ದಿರುತ್ತೆ. ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪರವಾಗಿ ಯಾರಾದ್ರೂ ಬಂದು ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಖಂಡಿತವಾಗೂ ಕೂಡ ಅಮ್ಮನವ್ರು ನೀಡ್ತಾರೆ. ಇದು ನಾನು ಬರೀ ಕಾರಣಕರ್ತ ನಾನಲ್ಲ, ಅಮ್ಮನವರು ಕಾರಣಕರ್ತರಾಗಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಕ್ಷೇತ್ರದಲ್ಲಿ ಒಂದು ಪೂಜೆಯನ್ನ ಮಾಡಿಸಿ ಪ್ರಶ್ನಾ ಸಂಖ್ಯೆ ಪ್ರಕಾರವಾಗಿ ಏನಾದ್ರೂ ಮೂಡಿದ್ರೆ ಅಮ್ಮನವರು
ಅದಕ್ಕೆ ಶುಭವಾಗಿರ್ತಕ್ಕಂತ ಸಮಯವನ್ನ ನಿಗದಿಪಡಿಸಿದ್ರೆ ಖಂಡಿತವಾಗೂ ಆಗುತ್ತೆ. ಗುರುಜಿ, ದರ್ಶನ್ ಅವರ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿರುವಂತದ್ದು ಕಳೆದ ತಿಂಗಳಿನಿಂದನೂ ಕೂಡ. ಈಗ ಅದೇ ವಿಚಾರವಾಗಿ ಅವರು ಜಾಮೀನು ಅರ್ಜಿ ಕೋರಿ ಆಚೆ ಬಂದಿರುವಂಥದ್ದು, ಯಾಕೆ ಅದಕ್ಕೆ ಆರೋಗ್ಯಕ್ಕೆ ಪರಿಹಾರ ಏನು ಅಂತ ಹೇಳಿ. ಜಾತಕಾನುಸಾರವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಗುರುವಿನ ಕೆಲವೊಂದು ರೀತಿಯಾದಂಥ ದೋಷಾದಿಗಳು ಅಂತ ಹೇಳ್ತೀವಿ. ಹಾಗಾಗಿ ಗುರುವಿನ ದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಗುರುವಿನ ದೋಷಕ್ಕೆ ಯಾವ ರೀತಿಯಪ್ಪ ಅಂದರೆ ಗುರು ಸಾರ್ವಭೌಮರು ಅಂತ ನಾವು ಏನು ಹೇಳ್ತೀವಿ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯ ಸಮ್ಮುಖದಲ್ಲಿ ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಗೋಪೂಜೆಯನ್ನು ಮಾಡಬೇಕು. ಸುಮಂಗಲಿಯವರ ಮುಖಾಂತರ ಗೋಪೂಜೆಯನ್ನು ನಿರ್ದಿಷ್ಟವಾದಂಥ ಮುಹೂರ್ತ ಲಗ್ನದಲ್ಲಿ ನಂತರ ದಿವಸದಲ್ಲಿ ಈ ಒಂದು ಗೋಪೂಜೆಯನ್ನು ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯನೂ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಗುರು ಸಾರ್ವಭೌಮರನ್ನು ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗ ಕೂಡ ಯಶಸ್ಸನ್ನು ಕಂಡಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತಿದ್ದಾರೆ. ಹಾಗಾಗಿ ಗುರುವಿನ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಸಮ್ಮುಖದಲ್ಲಿ ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಗೋಪೂಜೆಯನ್ನು ಮಾಡೋ ಮುಖಾಂತರ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಪ್ಪ ಅಂದರೆ ಅವರ ಒಂದು ರೀತಿಯಾದ ಕುಟುಂಬಸ್ಥರಾಗಿರ್ಬೋದು ಅಥವಾ ಅವರ ಅನುಯಾಯಿಗಳಾಗಿರ್ಬೋದು ಅಥವಾ ಅವರ ಸಂಬಂಧಿಕರು ಯಾರಾದರೂ ಬಂದು ಸಂಪರ್ಕ ಮಾಡಿದ್ರೆ ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಮುಹೂರ್ತದ ಮುಖಾಂತರ ಆ ಪೂಜೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಶುಭವಾಗಲಿ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಹರಕೆ ಅಂತಕ್ಕಂಥದ್ದಿಲ್ಲ. ಭಕ್ತಿಯಿಂದ ಬಂದು ಪ್ರಾರ್ಥನೆ ಮಾಡ್ಕೊಳ್ಬೇಕಷ್ಟೇ. ಭಕ್ತಿಯಿಂದ ಬಂದು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದ ಒಂದು ಶಕ್ತಿಯನ್ನು ನಾವು ನಂಬಬೇಕು. ಯಾಕೆಂದರೆ ತ್ರಿಕಾಲ ಸ್ವರೂಪಿಣಿಯಾಗಿ ಒಂದು ರೀತಿಯಾಗಿ ಅಮ್ಮನವರು ನೆಲೆಸಿರೋದ್ರಿಂದ ತ್ರಿಕಾಲ ಸ್ವರೂಪಿಣಿಯಾಗಿ ಅದೇ ಪ್ರಕಾರವಾಗಿ ವಿಶೇಷವಾಗಿ ಮೂರು ದೇವತೆಗಳ ಶಕ್ತಿಗಳನ್ನು ಒಳಗೊಂಡಂಥ ಮೂಕಾಂಬಿಕಾ ದೇವಿಯಲ್ಲಿ ನಾವು ಪರಿಪೂರ್ಣವಾಗಿ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಪರಿಪೂರ್ಣವಾದಂಥ ಆಶೀರ್ವಾದ ಖಂಡಿತವಾಗೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಅಲ್ಲಿನ ಪೂಜೆಗಳು ಹೇಗಿರುತ್ತೆ, ದಿನನಿತ್ಯ ದಿನಚರಿ ಹೇಗಿರುತ್ತೆ ಗುರುಜಿ ಕ್ಷೇತ್ರದ? ನಮ್ಮ ಕ್ಷೇತ್ರದಲ್ಲಿ ಬೆಳಿಗ್ಗೆನೆ ಕೂಡ ಪೂಜೆಯ ವಿಧಿವಿಧಾನಗಳು ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ, ಮತ್ತೆ ಸಂಜೆ ಕೂಡ ಇರುತ್ತೆ. ವಿಶೇಷವಾಗಿ ಹುಣ್ಣಿಮೆನಲ್ಲಿ ಅನ್ನದಾಸೋಹ ಆಗಿರ್ಬೋದು, ನಂತರ ಹೋಮ ಹವನಾದಿಗಳೆಲ್ಲವೂ ಕೂಡ ನಡೀತಕ್ಕಂಥದ್ದು, ಅಶ್ಲೇಷ ಬಲಿ ಪೂಜೆ, ಈ ರೀತಿಯಾದಂಥ ನಾನಾ ರೀತಿಯಾದಂಥ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಬರ್ತಕ್ಕಂಥದ್ದಿರುತ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ಲಕ್ಷ್ಮೀಕಾಂತ್ ಗುರುಜಿಯವರ ಹಿತನುಡಿಗಳನ್ನ. ಎಸ್, ನಿಮ್ಗೆ ಕಷ್ಟಗಳು ಬಂದಾಗ ನೀವು ಕೂಡ ಹೋಗಿ ಒಮ್ಮೆ ಭೇಟಿ ನೀಡಬಹುದು. ತುಮಕೂರಿನ ಕೋರ ಹೋಬಳಿಯ ಚಿನಿಗಾ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಶಾಲಿಗ್ರಾಮ ಮೂಕಾಂಬಿಕಾ ದೇವಿ, ಈ ಕ್ಷೇತ್ರಕ್ಕೆ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಆ ತಾಯಿ ಕೊಡ್ತಾಳೆ, ಅದು ನಾನು ಕೊಡುವಂತದ್ದಲ್ಲ ಅನ್ನೋದು ಗುರುಜಿ ಇರುವಂತದ್ದು. ಎಸ್, ರಾಜಕೀಯ ವಿಚಾರ ಅಂತ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ವತಃ ಕೇಳಬಹುದು ದೇವಿನ, ಅಥವಾ ಅವರ ಪರವಾಗಿ ಬೆಂಬಲಿಗರು ಹೋಗಿ ಕೂಡ ಅಲ್ಲಿ ಆಶೀರ್ವಾದ ಪಡೆಯುವುದು, ನೇರ ಉತ್ತರವನ್ನ ದೇವಿ ಕೊಡ್ತಾಳೆ ಅಂತ ಹೇಳಿ ಗುರುಜಿ ಹೇಳಿರುವಂತದ್ದು. ಎಸ್, ಕ್ಯಾಮ್ರಾಮನ್ ಅಂಜನ್ ಜೊತೆ ಸಚಿನ್, ಅಮೋಕ್ ಟಿವಿ, ತುಮಕೂರು.